ನಮಸ್ಕಾರ, ನಾನು ಶ್ರೀಕಾಂತ್ ಶಾಸ್ತ್ರಿ. ವಿಜಯವಾಣಿ ಡಿಜಿಟಲ್ಗೆ ನಿಮಗೆಲ್ಲ ಸ್ವಾಗತ. ರಾಜ್ಯ ಸರ್ಕಾರದ ಬೆಳವಣಿಗೆಗಳು, ಅಲ್ಲಿ ನಡೆಯುವಂಥ ಸರ್ಕಾರದ ಮಟ್ಟದಲ್ಲಿ ನಡೆಯುವಂಥ ಬೆಳವಣಿಗೆಗಳ ವಿಶ್ಲೇಷಣೆಯನ್ನು ನಾವು ವೇದಿಕೆಯಲ್ಲಿ ಚರ್ಚೆ ಮಾಡುವಂಥ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಇವತ್ತು ಹೊತ್ತು ತಂದಿರುವಂಥ ವಿಚಾರ ಶಿಕ್ಷಕರ ನೇಮಕ ಗ್ರಹಣ, ಅಂದರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರಂಭವಾದ ಶಿಕ್ಷಕರ ನೇಮಕ ಪ್ರಕ್ರಿಯೆ ಗ್ರಹಣ ಇದೆ. ಸೊ ಅದು ಯಾವತ್ತು ಬಿಡುಗಡೆ ಆಗುತ್ತೆ, ಏನೆಲ್ಲ ಬೆಳವಣಿಗೆಗಳಾಗಿದೆ, ಈಗಿನ ಸರ್ಕಾರದ ನಿಲುವೇನು, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನನ್ನ ಜೊತೆಗೆ ವಿಜಯವಾಣಿಯ ವರದಿಗಾರರು ಹಾಗೂ ಶಿಕ್ಷಣ ಬಿಟ್ ನೋಡ್ಕೊಳ್ಳುವಂತಹ ಶಿವಮೊಗ್ಗ ಅವರಿದೆ. ನಾನು ಚರ್ಚೆಗೆ ಸ್ವಾಗತ ಮಾಡ್ತೀನಿ. ನಮಸ್ತೆ. ಶಿಕ್ಷಕರ ನೇಮಕ ಪ್ರಕ್ರಿಯೆ ಎಲ್ಲಿಗೆ ಬಂದಿದೆ, ಏನಾಗಿದೆ, ಏನೆಲ್ಲ ಸಮಸ್ಯೆಗಳು, ಒಂದು ಬ್ರೀಫ್ ಆಗಿ ಫಸ್ಟಿಗೆ ಕೊಡ್ಬೋದು. ಶಿಕ್ಷಕರ ನೇಮಕಾತಿ ವಿಚಾರವಾಗಿ ತಗೊಂಡೋದಾದ್ರೆ ಆಲ್ಮೋಸ್ಟ್ ಎಲ್ಲ ಪ್ರಕ್ರಿಯೆಗಳು ಮುಗಿದೋಗಿದೆ. ಈಗ ನೀವು ನೋಡೋದಾದ್ರೆ ಬರೀ ಹೊರ ಜಗತ್ತಿಗೆ ಕಾಣೋದು ಎಷ್ಟಂತ ಹೇಳಿದ್ರೆ ಬರೀ ನೇಮಕಾತಿ ಪತ್ರ ಕೊಡ್ಬೇಕಂತ ಅಷ್ಟೇ ಇದೆ. ಆದರೆ ಶಿಕ್ಷಣ ಇಲಾಖೆ ಕೆಲಸಗಳು ಹೇಗಿದೆ ಅಂತ ಹೇಳಿದ್ರೆ ಒಂದಕ್ಕೊಂದು ಲಿಂಕ್ ಇದೆ. ಈಗ ಸದ್ಯಕ್ಕೆ ಈ ಪ್ರಕಾರ ತಗೊಂಡ್ರೆ ಲಾಸ್ಟ್ ಫೆಬ್ರವರಿ ಮಾರ್ಚ್ ಒಳಗಡೆ ನೇಮಕಾತಿ ಪತ್ರ ಸಿಗ್ಬೇಕಿದೆ. ಆದರೆ ಇನ್ನೂವರೆಗೂ ಸಿಗದೇ ಇರೋದಕ್ಕೆ ಏನಾಗ್ತಿದೆ ಅಂತ ಹೇಳಿದ್ರೆ ಸದ್ಯಕ್ಕೆ ಈಗ ವರ್ಗಾವಣೆ ನಡೀತಿದೆ. ಆ ವರ್ಗಾವಣೆ ಮುಗ್ದಾದ್ಮೇಲೆ ಪ್ರಕ್ರಿಯೆ ಮುಂದಕ್ಕೆ ಶುರುವಾಗುತ್ತೆ ಅಂತೇಳಿ. ಈಗೇನಂದ್ರೆ ಶಿಕ್ಷಕರ ನೇಮಕ ಎಷ್ಟು ಹುದ್ದೆಗಳಿಗೆ ನೇಮಕ ಪ್ರಕ್ರಿಯೆ ನಡೆದಿತ್ತು, ಸೊ ಎಷ್ಟು ಜನ ಆಯ್ಕೆ ಆದರು, ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ನಡೆದಿತ್ತು, ಏನೆಲ್ಲ ನಡೆದಿತ್ತು ಪ್ರೊಸೀಜರ್ ಅಂತ, ಅದಾದ್ಮೇಲೆ ನಾನು ಮುಂದಿನ ಪ್ರಶ್ನೆ ಬರ್ತೀನಿ, ಯಾಕೆ ಸಮಸ್ಯೆ ಆಯಿತು ಅಂತ. ನೆಕ್ಸ್ಟ್ ಇದೆ, ಈಗ ಎಷ್ಟು ಶಿಕ್ಷಕರ ಹುದ್ದೆಗೆ ಪ್ರಕ್ರಿಯೆ ನಡೆದಿತ್ತು ಅಂತ ತಿಳಿಸ್ಕೊಡ್ಬೋದು. ಈಗ ಶಿಕ್ಷಕರ 15,000 ಶಿಕ್ಷಕರಿಗೆ 6ರಿಂದ 8ನೇ ತರಗತಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಪದವೀಧರ ಶಿಕ್ಷಕರ ನೇಮಕಾತಿಯನ್ನು ನಡೆದಿತ್ತು. 15,000 ಶಿಕ್ಷಕರ ನೇಮಕಾತಿಯಲ್ಲಿ ಯಾರು TET ಅರ್ಹತೆ ಇರೋಂಥ ಶಿಕ್ಷಕರು CET ಬರ್ದಿ, ಅದರಲ್ಲಿ ಸರ್ಕಾರಕ್ಕೆ 13,352 ಮಂದಿ ಅಷ್ಟೇ ಅರ್ಹರಾಗಿ ಸಿಕ್ಕಿದ್ದಾರೆ. ಈ ಶಿಕ್ಷಕರಿಗೆ ಲಾಸ್ಟ್ ನವೆಂಬರಲ್ಲಿ ನೇಮಕಾತಿ ಪತ್ರ ಹೊರಡಿಸೋದಾಗಿ ಆಯ್ಕೆ ಪಟ್ಟಿ ಪ್ರಕಟಿಸಿದರು. ಅದು ಅದಾದ ನಂತರ ಮುಂದಿನ ಪ್ರಕ್ರಿಯೆಗಳು ಒಂದಲ್ಲ ಒಂದು ಅಡೆತಡೆಯಾಗಿ ಮುಂದಕ್ಕೆ ಸಾಗ್ತಿಲ್ಲ. ಅದೇ ಅಡೆತಡೆ ಅಂದರೆ ಅದು ಕೋರ್ಟ್ ಮೆಟ್ಟಿಲು ಹೋಯಿತು. ಯಾಕೆ ಕೋರ್ಟ್ ಮೆಟ್ಟಿಲು ಹತ್ತು ಅಂತ, ಮತ್ತೆ ಗಿಚ್ಚಸ್ ಏನಿದೆ ಅಂತ? ಅದು ಒಂದೇನಂತ ತಕೊಂಡ್ರೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ 1986ರಿಂದ ಇಲ್ಲಿವರೆಗೂ ಶಿಕ್ಷಕರ ನೇಮಕಾತಿ ನಡೆದಿರೋದು, ಮದುವೆಯಾದ ಮಹಿಳೆ ಯಾರು ಅಭ್ಯರ್ಥಿ ಇರ್ತಾರೆ ಅವರು ತನ್ನ ತಂದೆಯಾರ ಆದಾಯ ಪ್ರಮಾಣ ಪತ್ರವನ್ನ ಇಲ್ಲಿವರೆಗೂ ಸಲ್ಲಿಸ್ತಾ ಬಂದಿದ್ದಾರೆ. ಆದ್ರೆ ಈ ಸರಿ ಏನಾಗಿದೆ ಅಂತ ಹೇಳಿದ್ರೆ, ಕೆಲವೊಂದು ಮಹಿಳೆಯರು ತನ್ನ ಪತಿಯನ್ನ ಆದಾಯ ಪತ್ರ ಮತ್ತೆ ತಂದೆ ಆದಾಯ ಪತ್ರ ಇವು ಎರಡನ್ನೂ ಕೊಟ್ಟಿದ್ದಾರೆ. ಅದಾಗಿದಾಗ ಏನಂತ ಹೇಳಿದ್ರೆ, ಇಲ್ಲಿ ಕನ್ಫ್ಯೂಸ್ ಆಗಿ ಸುಮಾರು 980 ಅಭ್ಯರ್ಥಿಗಳು ಅರ್ಹತೆ ಇದ್ದು ಬರೀ ಮೀಸಲಾತಿಗೋಸ್ಕರ ಅವರು ಹುದ್ದೆಯನ್ನು ಪಡ್ಕೊಳ್ಳಬೇಕಾದ ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ಹೈಕೋರ್ಟ್ ಮೆಟ್ಟಿಲಾಯ್ತು. ಅಲ್ಲ, ಅದು ಯಾವ ಮೀಸಲಾತಿ ಅಂದ್ರೆ, ಈಗ ಅವರು ತಮ್ಮ ಪತಿಯದ್ ಕೊಡ್ಬೇಕಿತ್ತು, ವಿವಾಹ ಆದವರು ಪತಿಯದ್ ಕೊಡ್ಬೇಕಿತ್ತು ಅಂದ್ರೆ ತಂದೆಯದ್ ಕೊಟ್ಟಿದ್ದಾರೆ. ತಂದೆಯದ್ ಕೊಟ್ಟಿದ್ದಾರೆ. ಅಂತವ್ರು 930 ಜನ 980 ಅಭ್ಯರ್ಥಿಗಳು ಅರ್ಹತೆ ಇದ್ದು ಕೂಡ ಮೀಸಲಾತಿ ವಿಚಾರ ಬಂದಾಗ ಅವರು ಹುದ್ದೆಯನ್ನು ಪಡ್ಕೊಳ್ಳಬೇಕು. ಕೋರ್ಟ್ ಅಲ್ಲಿ ವಿಚಾರಣೆ ಇಲ್ಲ, ಏನಾಯ್ತು ಕೋರ್ಟ್ ಅಲ್ಲಿ? ಕೋರ್ಟ್ ಅಲ್ಲಿ ನಮ್ಮ ರಾಜ್ಯ ಸರ್ಕಾರದ ಪರವಾಗಿ ಏನು ನಿಲುವೇನಿತ್ತು ಅಂತ ಹೇಳಿದ್ರೆ, ಯಾರ ತಂದೆಯದು ಮದುವೆ ಆಗದೆ ಇರೋರು, ಮದುವೆ ಆಗಿರೋರು ಪತಿಯದ್ ಕೊಟ್ಟವರು, ಅವ್ರು ಎಲಿಜಿಬಲ್ ಅಂತಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ನ ಪಂಜಾಬ್ನ ಒಂದು ಪ್ರಕರಣದಲ್ಲಿ ತಗೊಂಡು ಈಗ ಹೈಕೋರ್ಟ್ ತೀರ್ಪು ಕೊಟ್ಟಿರೋದು, ಎರಡನ್ನೂ ಕನ್ಸಿಡರ್ ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಆ 980 ಅಭ್ಯರ್ಥಿಗಳು ಹುದ್ದೆಯನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಇದಾದ ನಂತರ ಏನಾಯ್ತು ಅಂದ್ರೆ, ಹೈದರಾಬಾದ್ ಕರ್ನಾಟಕದಲ್ಲಿ ಇದೇ ರೀತಿ ಒಂದು ಮೀಸಲಾತಿ ವಿಚಾರವಾಗಿ ಬಂದಿದ್ರಿಂದ ಅದು ಮಾರ್ಚ್ ಏಪ್ರಿಲ್ ವರೆಗೂ ಬಂತು. ಅದಷ್ಟರಲ್ಲಿ ಚುನಾವಣಾ ನೀತಿ ಸಂಹಿತೆ ಬಂದು ಹೀಗೆ ಅಡ್ಡಿಯಾಗಿದೆ. ಅಲ್ಲ, ಒಂದು ಕೇಳಲ್ಪಟ್ಟಿದೆ ಏನಂದ್ರೆ, ಬಿಜೆಪಿ ಸರ್ಕಾರದ ಕೊನೆಯ ಅವಧಿಯಲ್ಲಿ ಈ 13,000 ಜನಕ್ಕೂ ಇದನ್ನ ಏನ್ ಹೇಳಿ ನೇಮಕ ಪತ್ರವನ್ನು ಕೊಟ್ಬಿಟ್ಟು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಈ ತರದಲ್ಲಿ ಒಂದು ಪ್ಲಾನ್ ಇಟ್ಕೊಂಡಿದ್ರು, ಯಾಕೆ ಸಾಧ್ಯ ಆಗಲಿಲ್ಲ? ಸರ್ಕಾರದ ಸರಿಯಾದ ವೇಳಾಪಟ್ಟಿ ಪ್ರಕಾರ ಹೋಗಿದ್ದಿದ್ರೆ ಈಗಿನ ಅಭ್ಯರ್ಥಿಗಳಿಗೆ ಲಾಸ್ಟ್ ಜನವರಿನಲ್ಲೇ ಅವ್ರಿಗೆ ನೇಮಕಾತಿ ಪತ್ರ ಸಿಕ್ಕಿ ಜೂನ್ ತಿಂಗಳಿಂದ ಅವ್ರಿಗೆ ಹೊಸ ಅಪಾಯಿಂಟ್ಮೆಂಟ್ ಆಗ್ಬೇಕಿತ್ತು. ಅದಕ್ಕೆ ಸರ್ಕಾರ ಕೂಡ ಎಲ್ಲ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿತ್ತು. ಆದ್ರೆ ಈ ಕೋರ್ಟ್ನ ಅಡೆತಡೆಗಳು ಇಂದನೇ ಇವ್ರಿಗೆ ಅವ್ರಿಗೆ ಒಂದು ಮುಳ್ಳಾಗಿ ಪರಿಣಮಿಸ್ಬಿಟ್ಟಿದೆ ಈಗ ಇದು. ಆಮೇಲೆ ಈಗ ಪಾಪ ಅವ್ರಿಗೆ ಎಂತ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಈಗ ಲಾಸ್ಟ್ ಇಯರ್ ಈಗ ಜೂನ್ ಇಂದ ನಮ್ಗೆ ಆಲ್ಮೋಸ್ಟ್ ಕೆಲಸಕ್ಕೆ ನೇಮಕಾತಿ ಸಿಗ್ಬಿಡುತ್ತ ಅನ್ನೋ ಒಂದು ನಿರೀಕ್ಷೆನಲ್ಲಿ, ಹಿಂದಿನ ಏನ್ ಖಾಸಗಿ ಶಾಲೆಗಳು ಮತ್ತೆ ಬೇರೆ ರೀತಿ ಯಾವ್ದಾದ್ರು ಕೆಲಸ ಮಾಡ್ತಿದ್ದ ಸ್ಥಳಗಳಲ್ಲಿ ಕೆಲಸ ಬಿಟ್ಬಿಟ್ಟಿದ್ದಾರೆ. ಈಗ ಅವರು ಅಂತ ಒಂದು ರೀತಿ ನಿರುದ್ಯೋಗಿಗಳಾಗಿದ್ದಾರೆ, ಇಲ್ಲ ಆ ಪ್ರೈವೇಟ್ ಸ್ಕೂಲ್ ಅಲ್ಲಿದ್ರು ಅವ್ರಿಗೂ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿ ಏನ್ ಮಾಡ್ಬೇಕು ಅನ್ನೋದೊಂದು ಗೊಂದಲ ಸೃಷ್ಟಿಯಾಗಿದೆ. ಒಂದು ಮಾತಿದೆ ಏನಂದ್ರೆ, ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕಿದೆ. ಅದಕ್ಕೆ ಸರಾಸರಿ ಈ ವರ್ಷ ಒಂದು 40,000 ಕೋಟಿಗಿಂತ ಹೆಚ್ಚಿನ ಹಣ ಬೇಕಾಗುತ್ತೆ. ಪ್ರತಿ ವರ್ಷ 50,000 ಕೋಟಿ ಬೇಕಾಗುತ್ತೆ. ಈ ಸಲ 8 ತಿಂಗಳಿಗೆ ಬಜೆಟ್ ಮಂಡಿಸ್ತಾ ಇರೋದ್ರಿಂದ 40,000 ಕೋಟಿ ಪ್ಲಸ್ ಬೇಕಾಗುತ್ತೆ.
ಸೊ ಅದಕ್ಕೆ ಹಣ ಹೊಂದಿಸೋದು ಮುಖ್ಯ ಆದ್ಯತೆ ಆಗಿರೋದ್ರಿಂದ ಉಳಿದ ಎಲ್ಲ ಕಾರ್ಯಕ್ರಮಗಳು ಎರಡನೇ ಆದ್ಯತೆ ಈ ನೇಮಕ ಪ್ರಕ್ರಿಯೆಯೂ ಕೂಡ ಅದೊಂದು ಕಾರಣ ಆಗಿದೆ ಅನ್ನೋದು ಚರ್ಚೆ ಇದೆ ತಡೆಯಾಗಲಿಕ್ಕೆ ಅಥವಾ ನಿಧಾನ ಆಗಲಿಕ್ಕೆ ಮಂದಗತಿಯ ಸಾಗಲಿಕ್ಕೆ ಅದೊಂದು ಕಾರಣ ಅಂತ ಒಂದು ಅಭಿಪ್ರಾಯ ಇದೆ ಅದು ಸಾಧ್ಯತೆ ಇದೆ ಆ ತರದ್ದು ಅದನ್ನು ಆಗಬಹುದು ಆಗದೇನೂ ಇರಬಹುದು ಅದನ್ನು ಹೇಳಲಿಕ್ಕಾಗಲ್ಲ ಆದ್ರೆ ನಿಮಗೆ ಗೊತ್ತಿರೋಂಗೆ ಶಿಕ್ಷಣದ ಇಲಾಖೆಯಲ್ಲಿ ಯಾವಾಗಲೂ ಬಜೆಟ್ ಅವರದ್ದು ಜಾಸ್ತಿನೇ ಇರುತ್ತೆ ಶಾಲಾ ಹತ್ತಾರು ಒಂದು ಯೋಜನೆಗಳಿದೆ ಸೈಕಲ್ ಯೂನಿಫಾರ್ಮ್ ಹೊಟ್ಟೆ ಬಾಳೆಹಣ್ಣು ಅಂತ ರೀತಿ ಈಗ ಇದು ಒಂದು ಈಗ ಹೊಸದಾಗಿ ಸೇರ್ಪಡೆ ಆಗಿರೋದ್ರಿಂದ ಸಾಧ್ಯವಾದ ಮಟ್ಟಿಗೆ ಏನಾದ್ರು ಮುಂದೂಡಬಹುದು ಅಂತ ಆಲೋಚನೆ ಇರಬಹುದು ಅದನ್ನ ಆಗಬಹುದು ಆಗದೇನೂ ಇರಬಹುದು ಈಗ ಶಿಕ್ಷಕರ ಕೊರತೆ ಇತ್ತು ಈಗ ಆಲ್ಟರ್ನೇಟ್ ವ್ಯವಸ್ಥೆ ಏನಾಗಿದೆ ಹಂಗಾರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಅಂತ ಹೇಳಿದ್ರೆ ಈ ಸರಿ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಡೇ ಒಂದ್ ಇಂದನೇ ಪ್ರಾಥಮಿಕ ಶಾಲೆಗೆ 27,000 ಅತಿಥಿ ಶಿಕ್ಷಕರು ಪ್ರೌಢಶಾಲೆಗೆ 6,000 ಅತಿಥಿ ಶಿಕ್ಷಕರು ಅದು 33,000 ಶಿಕ್ಷಕರನ್ನ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿದ್ದಾರೆ ಆದ್ರೆ ಅತಿಥಿ ಶಿಕ್ಷಕರನ್ನೇ ಅದು ನೆಚ್ಕೊಂಡು ಪಾಠ ಮಾಡ್ಲಿಕ್ಕೆ ಅದು ಸರಿ ಹೋಗೋದಿಲ್ಲ ಒಂದು ಕಾಯಂ ಕೊಟ್ರೆ ಇವ್ರಿಗೂ ಮತ್ತೆ ಅವ್ರಿಗೆ ಒಂದು ಜವಾಬ್ದಾರಿ ಇರುತ್ತೆ ಶಿಕ್ಷಣಕ್ಕೂ ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ ಅಂತ ಕೇಳೋದಕ್ಕೆ ಈಗ ಹೊಸ ಶಿಕ್ಷಣ ಸಚಿವರು ಬಂದಿದ್ದಾರೆ ಸಭೆಗಳನ್ನು ಮಾಡಿದ್ದಾರೆ ನೇಮಕ ಪ್ರಕ್ರಿಯೆ ಬಗ್ಗೆ ಸೊ ಸರ್ಕಾರದ ಮನಸ್ಸಲ್ಲಿ ಏನಿದೆ ಎಷ್ಟು ದಿನ ಬೇಕಾಗಬಹುದು ಮುಂದಿನ ಎಷ್ಟು ತಿಂಗಳು ಬೇಕಾಗಬಹುದು ಅಂತ ಒಂದು ಅಂದಾಜಿದೆ ಅಧಿಕಾರಿಗಳು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಧಿಕಾರಿಗಳ ಪ್ರಕಾರ ನಾವು ತಗೊಂಡ್ರು ಕನಿಷ್ಠ 3-4 ತಿಂಗಳು ಕಡಿಮೆ ಆಗಲ್ಲ ಅಂತ ಯಾಕಂತ ಹೇಳಿದ್ರೆ ಈಗ ಒಂದಕ್ಕೊಂದು ಜಾಯಿಂಟ್ ಲಿಂಕ್ ಏನಂತ ಹೇಳಿದ್ರೆ ಈಗ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರದ್ದು ವರ್ಗಾವಣೆ ನಡೀತಿದೆ ವರ್ಗಾವಣೆ ಮುಗಿಬೇಕಾದ್ರೆ ಜುಲೈ 31 ತಾರೀಕು ಆಗುತ್ತೆ ಅದಾದ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರಾಥಮಿಕ ಮುಖ್ಯ ಶಿಕ್ಷಕರನ್ನ 6-8 ತರಗತಿಗೆ ಒಂದು ಬಡ್ತಿ ಕೊಡ್ಬಿಡ್ತೀವಿ ಆ ಪ್ರಕ್ರಿಯೆ ಮುಗಿಬೇಕು ಅದು 1-2 ತಿಂಗಳು ಹಿಡಿಬಹುದು ಅದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಹೊಸದಾಗಿ ನೇಮಕ ಆದಂತ ಶಿಕ್ಷಕರನ್ನ ಮೊದಲು ಸಿ ಜೋನ್ ತಗೊಂಡು ಕಳಿಸ್ತಾರೆ ಹಳ್ಳಿಗಾಡಿನ ಪ್ರದೇಶದಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ ಅಂತವ್ರಿಗೆ ಪ್ಲೇಸ್ಮೆಂಟ್ ಎಲ್ಲೆಲ್ಲಿದೆ ಅಂತ ಚೆಕ್ ಮಾಡಿ ಅದಾದ ನಂತರ ನೇಮಕಾತಿ ಪತ್ರ ಕೊಟ್ಟು ಅವ್ರನ್ನ ಕೆಲಸಕ್ಕೆ ಸ್ಥಳ ನಿಯೋಜನೆ ಮಾಡಬೇಕು ಅಲ್ಲಿಗೆ ನಿಮ್ಮ ಪ್ರಕಾರ ಫಸ್ಟ್ ಈ ಒಂದು ವರ್ಗಾವಣೆ ಪ್ರಕ್ರಿಯೆ ಮುಗಿಬೇಕು ಅದಾದ್ಮೇಲೆ ಬಡ್ತಿ ನಡಿಬೇಕು ಅದಾದ್ಮೇಲೆ ಖಾಲಿ ಹುದ್ದೆಗಳ ಗುರುತು ಮಾಡಬೇಕು ಅದಾದ್ಮೇಲೆ ಹೊಸ ಶಿಕ್ಷಕರ ಸ್ಥಳ ನಿಯುಕ್ತಿಗೆ ಪ್ರಕ್ರಿಯೆಗಳು ಆರಂಭ ಆಗಬೇಕು ಅಲ್ಲಿಗೆ ಸರಿಸುಮಾರಾಗಿ ಇನ್ನು ಮುಂದೆ 2024 ಜನವರಿವರೆಗೂ ಇದೇ ತರ ತಳ್ಳೋ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ ಇದ್ರೂ ಇರ್ಬೋದು ಸಾಧ್ಯತೆಗಳು ಇದೆ ಜಾಸ್ತಿ ಯಾಕಂತ ಹೇಳಿದ್ರೆ ಇದು ಎಲ್ಲಾ ನಿಗದಿ ಆಗೋದು ಸರ್ಕಾರದ ಆಸಕ್ತಿ ಮತ್ತೆ ಆದ್ಯತೆಗಳ ಮೇಲೆ ಸರ್ಕಾರ ಎಷ್ಟು ಬೇಗವಾಗಿ ಮಾಡುತ್ತೆ ಅಷ್ಟು ಬೇಗ ಆಗುತ್ತೆ ಸ್ವಲ್ಪ ವಿಳಂಬ ನೀತಿ ಅಳವಡಿಸಿದ್ರು ಅದು ಅದು ಹೋಗ್ತಾ ತಡವಾಗ್ತಾ ಹೋಗುತ್ತೆ ಇನ್ನೊಂದು ಈ ಶಿಕ್ಷಕರ ನೇಮಕಕ್ಕೆ ಸಂಬಂಧಪಟ್ಟಂಗೆ 15,000 ನೇಮಕ ಆಗ್ಬೇಕಿತ್ತು 13,000 ಚಿಲ್ಲರೆ ಆಯ್ತು ಈಗ ಇನ್ನೂ ಒಂದಷ್ಟು ಹುದ್ದೆಗಳು ಮಂಜೂರಾದ ಹುದ್ದೆಗಳು ಇದೆ ಅವಕಾಶ ಸಿಕ್ಕಿರುವಂತದ್ದು ಸೊ ಅದಕ್ಕೆ ಒಂದು ಪರೀಕ್ಷೆ ಮಾಡಿ ಮತ್ತೆ ನೇಮಕ ಮಾಡ್ಕೊಳ್ತೀವಿ ಅಂತ ಹಿಂದಿನ ಶಿಕ್ಷಣ ಸಚಿವರಾದ ನಾಗೇಶ್ ಅವರು ಹೇಳಿದ್ದು ನನಗೆ ನೆನಪಿದೆ ಸೊ ಅದು ಪ್ರಕ್ರಿಯೆ ಏನಾದ್ರು ನಡೆಯುತ್ತಾ ಈಗ ಹಿಂದಿನ ಸರ್ಕಾರ ಏನ್ ಹೇಳಿತ್ತು ಅಂತ ಹೇಳಿದ್ರೆ ಶಿಕ್ಷಕರ ವಿಚಾರದಲ್ಲಿ ಶಿಕ್ಷಕರ ಅರ್ಹತೆಗೆ ಏನು TET ಎಕ್ಸಾಮ್ ನಡೆಸ್ತಾರೆ ವರ್ಷದಲ್ಲಿ 2 ಬಾರಿ TET ಎಕ್ಸಾಮ್ ಮಾಡ್ತೀವಿ ಪ್ರತಿ 6 ತಿಂಗಳಿಗೊಂದ್ಸರಿ ಪ್ರತಿ ವರ್ಷ ಶಿಕ್ಷಕರ ಏನು ನಿವೃತ್ತಿ ಹೊಂದೋರು ಮರಣ ಹೊಂದೋರು ಮತ್ತೆ ಬೇರೆ ಬೇರೆ ಕಾರಣಕ್ಕೆ VRS ತಗೊಳ್ಳೋರು ಇಂತಹ ಕಾರಣಗಳಿಂದ ಶಿಕ್ಷಕ ಹುದ್ದೆಗಳು ಖಾಲಿ ಆಗುತ್ತೆ ಹಾಗಾಗಿ ಪ್ರತಿ ವರ್ಷ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿತು ಆದ್ರೆ ಹೋದ ವರ್ಷದ ನಡೆದ ಪ್ರಕ್ರಿಯೆ ಇನ್ನ ಮುಗಿದೇ ಇರೋದ ಕಾರಣ ಇದು ಮುಗಿದಾದ್ಮೇಲೆ ಸರ್ಕಾರ ಘೋಷಣೆ ಮಾಡಬೇಕು ಅಲ್ಲಿ ತನಕ ಸಾಧ್ಯತೆಗಳು ಕಡಿಮೆ ಕಡಿಮೆ ಇದಿಷ್ಟು ನಮ್ಮ ಶಿಕ್ಷಕರ ನೇಮಕ ಪ್ರಕ್ರಿಯೆ ಸುತ್ತಮುತ್ತಲಿನ ಬೆಳವಣಿಗೆಗಳು ಆದಷ್ಟು ಬೇಗ ನೇಮಕ ಪ್ರಕ್ರಿಯೆ ಪೂರ್ಣಗೊಂಡು ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರು ನಿಯೋಜನೆಗೊಳ್ಳಿ ಮಕ್ಕಳಿಗೆ ಒಳಿತಾಗಲಿ ಎಂಬುದು ವಿಜಯವಾಡ ಕಾಳಜಿ